नमस्कार वीक्षकरे इंदु विशेष दिन अंद्रे एप्रिल 14 संविधान शिल्पी डॉक्टर बाबा साहेब अंबेडकर जन्मदिन हीगागि धारवाड़ विशेषवागि संभ्रमिसिदरु अर्थपूर्णवागि जन्मदिन आचरिसिदरु नावु इवाग हेळोदिष्टे बरी अवर हेसरन्नु ತೆಗೆದುಕೊಂಡು ಜೈಕಾರ ಹಾಕಿದರೆ ಸಾಲದು ಅವರ ಆದರ್ಶಗಳನ್ನು ನಿಜವಾಗಲೂ ನಾವು ಅಳವಡಿಸಿಕೊಂಡಾಗ ಆ ಸಂವಿಧಾನ ಶಿಲ್ಪಿಗೆ ಒಂದು ಅರ್ಥಪೂರ್ಣ ನಾವು ಹುಟ್ಟಿದ ಹಬ್ಬವನ್ನು ಆಚರಿಸಿದಂಗೆ ಆಗ್ತದೆ ಬನ್ನಿ ನಾನು ನನ್ನ ಸಹೋದರ ಮಂಜುನಾಥ್ ಗುಡಿಯವರು ಜುಬ್ಲಿ ಸರ್ಕಲ್ ಹಾಗೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಬಳಿ ಹೋದಾಗ ಅಲ್ಲಿ ಯಾವ ರೀತಿ ಜನರು ಸಂಭ್ರಮಿಸಿದ್ರು ಅಂತ ತೋರಿಸೋಣ ಬನ್ನಿ संविधान के नीने शिल्पियू नीने शिल्पियू दारी दीपमू नीने कलिसी कोट्टे समानतेयनू एकतेयनू राष्ट्र संविधान के नीने शिल्पियू नीने कलिसी कोट्टे समानतेयनू निन्नाले खनिय बरह देश गर्जने वंदु वंदु मातु कूड भीम गर्जने ಸರ್ ಈ ದಿನ ವಿಶೇಷವಾದ ದಿನ ಅಂದ್ರೆ ಬರೀ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಆಗೋದಿಲ್ಲ ಅಂಬೇಡ್ಕರ್ ಮಾದೇವ ಅಂಬೇಡ್ಕರ್ ಅಂದ್ರೆ ಶಕ್ತಿ ಅದು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿತ್ತಂದ್ರೆ ಈ ದೇಶ ಕಂಡಿರತಕ್ಕಂಥ ಒಬ್ಬ ಅಪ್ರತಿಮ ನೇತಾರರು ಇವತ್ತು ಎಲ್ಲ ಕಡೆ ಅವರನ್ನು ಎಲ್ಲ ಕಡೆ ಉತ್ಸವ ಮೂರ್ತಿಯಾಗಿ ಬಾಬಾ ಸಾಹೇಬ್ ಅವರ ಹೆಸರನ್ನು ಎಲ್ಲ ಕಡೆ ಬಳಕೆ ಮಾಡ್ಕೋತಾರೆ ಅವರ ಭಾವಚಿತ್ರಗಳನ್ನು ಬಳಸ್ತಾರೆ ಆದರೆ ಇನ್ನೊಂದು ಕಡೆ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳೋದ್ರಲ್ಲಿ ಯಾರು ಬಾಬಾ ಸಾಹೇಬ್ ಅನುಯಾಯಿಗಳೇ ಒಂದು ಹೆಜ್ಜೆ ಹಿಂದೆ ಇದ್ದರೆ ಮತ್ತೊಂದು ಕಡೆ ಆಳ್ತಕ್ಕಂಥ ಸರ್ಕಾರ ಕೂಡ ಅವರ ಚಿಂತನೆಗಳನ್ನು ನಾಶ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತಿನ ಸಮಸ್ಯೆಗಳು ಏನಾಗಿರ್ಬೋದು ಅದು ಪ್ರತಿಯೊಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಕೃಷಿ ಸಮಸ್ಯೆ ಆಗಿರ್ಬೋದು ಬೇರೆ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನೀಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರನ್ನು ಹೆಚ್ಚು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಇವತ್ತು ಅವ್ರು ಬರೆದಿರ್ತಕ್ಕಂಥ ಕೃತಿಗಳನ್ನು ಓದಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಯಾಕಂತಂದರೆ ಇವತ್ತು ಉದ್ಭವಿಸಿರ್ತಕ್ಕಂಥ ಸಮಸ್ಯೆಗೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತರ ಆಗ್ತಾರೆ ಆ ಉತ್ತರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡಬೇಕು ಪ್ರಧಾನಮಂತ್ರಿಗಳು ಸಹಿತ ಟ್ವೀಟ್ ಮಾಡಿ ಹೇಳ್ಯಾರ ಅಂಬೇಡ್ಕರ್ ಅವರ ಹೋರಾಟವನ್ನು ಮೈಗೂಡಿಸಿಕೊಳ್ಬೇಕಂತ ಹೇಳ್ಕಾಸ ಸರಿ ಭಾಳ ಸ್ವಾಗತಾರ್ಹವಾದದ್ದು ಇನ್ನೊಂದು ಕಡೆ ಅದೇ ಹೋರಾಟವನ್ನು ಅವರು ಕೂಡ ಗೌರವಿಸ್ಬೇಕು ನಿಜವಾಗೂ ಅಂಬೇಡ್ಕರ್ ಅವರನ್ನು ಗೌರವಿಸೋದಾಗಿದ್ರೆ ಪ್ರಧಾನಮಂತ್ರಿಗಳು ಗೌರವಿಸ್ಬೇಕು ಹೋರಾಟವನ್ನು ಗೌರವಿಸ್ಬೇಕು ಅದಕ್ಕಾಗಿ ಪ್ರಜಾತಂತ್ರವನ್ನು ಪ್ರಜಾತಂತ್ರದೊಳಗೆ ಮತದಾನ ಅಂತಕ್ಕಂಥ ಭಾಳ ಬಲಿಷ್ಠವಾದ ಹಕ್ಕನ್ನು ಜಾತಿ ಧರ್ಮ ಮತ ಭಾಷೆ ಅಥವಾ ಲಿಂಗ ಭೇದವಿಲ್ಲದೆ ಎಲ್ರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಯಾವುದೇ ಜಾತಿಯ ಹೆಣ್ಣು ಮಕ್ಕಳು ಇವತ್ತು ಏನಾದರೂ ಹಕ್ಕುಗಳನ್ನು ಪಡೆದಿದ್ರೆ ಆಸ್ತಿ ಹಕ್ಕನ್ನು ಪಡೆದಿದ್ರೆ ವಿಚ್ಛೇದನದ ಹಕ್ಕನ್ನು ಪಡೆದಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹೀಗಾಗಿ ಈ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಬೇಕು ಬರೀ ಜೈಕಾರಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಬದುಕಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಈ ದೇಶದ ಪ್ರತಿ ನಾಗರಿಕನ ಮುಕ್ತಿಗಾಗಿ ದೇಶದ ಇವತ್ತಿನ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡುವ ಮೂಲಕ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಎಲ್ಲರೂ ಕಂಡುಕೊಳ್ಬಹುದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಈಗ ವೆಂಕನಗೌಡರು ಹೇಳಿದರು ಅವರು ಕೇವಲ ಅವ್ರಿಗೆ ಜೈಕಾರ ಅಥವಾ ಅವರಿಗೆ ಬಹುಪಾರಾಟ ಹೇಳೋದ್ರಲ್ಲಿ ನಡೆಯೋದಿಲ್ಲ ಅವ್ರನ್ನ ಆಳದಲ್ಲಿ ಅರ್ಥ ಮಾಡಿಕೊಂಡು ಅವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ ಎಲ್ಲರೂ ಆ ಯೂನಿವರ್ಸಿಟಿ ಜಾಯಿನ್ ಆಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಂತ ಹೇಳ್ತಾರೆ ನಾವೇನು ಹೇಳ್ತೀರಿ ನಾನು ಸನ್ಮಾನ್ಯ ಎಂಕನಗೌಡರ ಒಬ್ಬ ಸಮಾನತೆ ಹೋರಾಟಗಾರ ಮನುಷ್ಯರು ಅವರು ಇವತ್ತು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಇವತ್ತು ಅವರ ಅಧ್ಯಯನಕ್ಕೆ ನಾವೆಲ್ಲ ಮೆಚ್ಚಬೇಕಾಗಿದೆ ಯಾಕಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅವರು ಅದನ್ನು ಮುಂದೆ ತಗೊಂಡು ಹೊಂಟಿದ್ದಾರೆ ಯಾಕಂದರೆ ಸಾಕಷ್ಟು ಇವತ್ತು ನಮ್ಮ ಸಮಾಜದ ಜನರಿಗೆ ಅದನ್ನೇ ಹೇಳ್ತಾರೆ ಅವರು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬರೀ ಜೈಕಾರಗೋಸ್ಕರ ಕೆಲವೊಂದು ಬರೀ ಪೋಸ್ಟರ್ ಹಾಕೋಗೋಸ್ಕರ ಆಗಬಾರ್ದು ಅವರ ಅಧ್ಯಯನ ಮಾಡಬೇಕು ಅವರ ಒಂದು ತತ್ವ ಸಿದ್ಧಾಂತಗಳನ್ನು ತಾವು ತಿಳ್ಕೊಬೇಕು ತಿಳ್ಕೊಂಡು
ತಮ್ಮ ತಮ್ಮ ಮಕ್ಕಳಿಗೆಲ್ಲ ಅವರವರ ಒಂದು ಶಿಕ್ಷಣದ ಬಗ್ಗೆ ತಾವು ಹೇಳಿಕೊಡಬೇಕು. ಅದಕ್ಕೆ ಏನಂತಂದ್ರೆ ಬಾಬಾ ಸಾಹೇಬರು ಇಡೀ ಈ ಭಾರತ ದೇಶದ ಒಂದು ಬೆಳಕು ಅಂತ ನಾನು ಹೇಳ್ತೀನಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ 130ನೇ ಜಯಂತಿ ಅಂಗವಾಗಿ ನಮ್ಮ ಮಹಾರ ಸಮಾಜ ಮತ್ತು ಲಿಡ್ಕರ್ ಸಂಘ ಕೂಡಿಕೊಂಡು ಒಬ್ಬ ದಾನಿಗಳಿಂದ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಮಾನವತಾವಾದಿ, ಅದು ಭಾರತ ದೇಶಕ್ಕೆ ಒಂದು ಬರೇ ಸಂವಿಧಾನ ಬರೆದು ಕೊಟ್ಟಿಲ್ಲ, ಅವರು ಸಮಾನತೆಯಿಂದ ಬದುಕಲು ಅವರಿಗೆ ಜಗಜ್ಯೋತಿ ಬಸವಣ್ಣನವರು ಯಾವ ಥರ ಅದನ್ನು ಇದು ಮಾಡಿದರು, ಅವ್ರನ್ನ ಅವರು ಒಂದು ಚೌಕಟ್ಟು ಹಾಕಿಕೊಟ್ರು, ಇವರು ಅದನ್ನು ಚಾಲನೆ ಕೊಟ್ಟರು ಅನ್ನೋ ರೀತಿ ಅದು ನಮ್ಮ ಎಲ್ಲ ಭಾರತಕ್ಕೆ ಅನ್ವಯ ಆಗುತ್ತದೆ. ಅದೇ ರೀತಿ ನಮ್ಮ ಭಾರತದಲ್ಲಿ ಇರುವಂಥ ಸಮಾನ ಮನಸ್ಕರು ಎಲ್ಲ ಅದನ್ನು ಜಾತಿಯಿಂದ ನೋಡದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯಿಂದ ನೋಡಿದೇನೆ, ಎಲ್ಲರೂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮನುಷ್ಯರನ್ನು ಕಾಣುವ ರೀತಿಯನ್ನು ನೋಡಬೇಕಂತೇಳಿ ಈ ಮೂಲಕ ನಾನು ಎಲ್ಲ ಸಭಿಕರಲ್ಲಿ ವಿನಂತಿಸ್ಕೋತೇನೆ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 130ನೇ ಜಯಂತಿ ಧಾರವಾಡದಲ್ಲಿ ಒಂದು ಜಾತ್ರೆ ಥರ ನಡೀತಾ ಇದೆ, ನಮಗೆಲ್ಲರಿಗೆ ತುಂಬ ಖುಷಿಯಾಗಿದೆ, ಬಹಳ ಸಂತೋಷ ಆಗಿದೆ. ಜೈ ಭೀಮ್, ಜೈ ಕರ್ನಾಟಕ. ಏನು ಮಹಾಮಾನವತಾವಾದಿ, ಬೋಧಿಸತ್ವ, ವಿಶ್ವಮಾನವ, ಡಾಕ್ಟರ್ ಬಾಬಾ ಸಾಹೇಬ್ ಅವರ ಹುಟ್ಟಿದ ಹಬ್ಬ. ಇಂಥ ಒಂದು ಹುಟ್ಟಿದ ಹಬ್ಬವನ್ನು ನಾವು ಇಡೀ ಜಗತ್ತಿನಾದ್ಯಂತ ಒಂದು ಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೂಡ ಒಂದು ಹಬ್ಬದ ವಾತಾವರಣ. ಇಂಥ ಹಬ್ಬದ ವಾತಾವರಣದಲ್ಲಿ ನಾವೊಂದು ಹೇಳಲು ಇಚ್ಛೆಪಡಿಸ್ತೇನೆ. ಯಾಕಂತಂದರೆ ನಿಮ್ಮ ಬಾಬಾ ಸಾಹೇಬ್ರ ಗತೆ ನೀವು ಆಗೋಕ್ಕಾಗಲಿಲ್ಲ ಅಂತಂದರೂ ನಿಮ್ಮ ಮಕ್ಕಳನ್ನು ಸತೆ ವಿದ್ಯಾಭ್ಯಾಸದ ಜೊತೆಗೆ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿರಿ. ಬಾಬಾ ಸಾಹೇಬರ ಒಂದು ಏನಾದ್ರು ಕೊಡುಗೆ ಕೊಡ್ತಾ ಇದ್ದೀರಿ ಅಂತಂದರೆ ಅದು ನೀವು ಎಲ್ಲ ಒಂದು ಹಳ್ಳಿಕೇರಿಗಳಿಗೆ ಮತ್ತು ದಲಿತ ಕಾಲನಿಗಳಿಗೆ ಒಂದೊಂದು ಬಾಬಾ ಸಾಹೇಬರ ಒಂದು ಪುಸ್ತಕವನ್ನು ಹಂಚಿ ಈ ಹುಟ್ಟಿದ ಹಬ್ಬವನ್ನು ಆಚರಿಸಿ ಅಂತೇಳಿ ಎಲ್ಲ ಜನರಲ್ಲಿ ಕೇಳಿಕೊಳ್ಳುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸರ್, ಇಲ್ಲೇ ಒಂದು ಕಡೆ ಬರೀ ಅವ್ರ ಹೆಸರೇ ಹೇಳದೆ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ಅವ್ರ ಹುಟ್ಟಿದ ಹಬ್ಬಕ್ಕೆ ಅರ್ಥ ಇರ್ತದೆ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ತೋರಿಸಿ, ಒಂದು ಬ್ಯಾನರನ್ನು ತೋರಿಸಿ ಹಣ ಉಸುಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ. ಅದಕ್ಕೋಸ್ಕರವನ್ನು ಇಂಥ ಒಂದು ನಕಲಿ ಸಂಘಟನೆಗಳನ್ನು ಮತ್ತು ನಕಲಿ ನಾಯಕರನ್ನು ಗುರುತಿಸಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತಗೋಬೇಕು. ಅವರ ಮೇಲೆ ಒಂದು ಗುಂಡಾ ಆ್ಯಕ್ಟನ್ನು ಹಾಕಿ ಬಾಬಾ ಸಾಹೇಬರ ಹೆಸರಿಗೆ ಕಳಂಕ ಆಗದ ಹಾಗೆ ನೋಡಿಕೊಳ್ಳಬೇಕಂತೇಳಿ ನಾನು ಮಹಾನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಜಿಲ್ಲಾ ಎಸ್ ಪಿ ಅವರಿಗೆ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಬಾಬಾ ಸಾಹೇಬರು ಅಂದರೆ ಒಂದು ಹೆಸರಲ್ಲದ ಶಕ್ತಿ ಅಂತ ಹೇಳ್ತೀರಿ. ಹೌದು, ವಿಶ್ವದ ಶಕ್ತಿ, ಒಂದು ವಿಶ್ವದ ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಯಾಕಂತಂದರೆ ಅವರ ಓದಿದಷ್ಟು ಒಂದು ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಇಲ್ಲ. ಅದಕ್ಕೋಸ್ಕರ ಇಂಗ್ಲೆಂಡಿನ ಕ್ಯಾಂಬ್ರಿಜ್ ಯೂನಿವರ್ಸಿಟಿಯು ಕೂಡ ಅವರಿಗೆ ವಿಶ್ವ ಮಾನವ ವಿಶ್ವ ಜ್ಯೋತಿ ಅಂತ ಒಂದು ಬಿರುದನ್ನು ನೀಡಿದ್ದಾರೆ. ಆದರೆ ಭಾರತದಲ್ಲಿ ಒಂದು ದುರ್ದೈವ, ಯಾಕಂತಂದರೆ ಬಾಬಾ ಸಾಹೇಬರನ್ನು ಒಂದು ಜಾತಿಗೆ ಸೀಮಿತ ಮಾಡಿದ್ದಾರೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅಷ್ಟೇನು ಅನ್ನುವ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಈ ಎಲ್ಲ ಸಮಾಜದವರು ಕೂಡ ಒಂದು ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಮೀಸಲಾತಿಗೆ ಹೋರಾಟ ಅಂತಂದರೆ ಅದು ಸಂವಿಧಾನಬದ್ಧವಾಗಿ ಹೋರಾಟ ಅಂತ ಹೇಳ್ಕೋಬೋದು. ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಬಡವರಿಗೆ ಕೂಡ ಒಂದು ಹೋರಾಟ ಮಾಡುವ ಒಂದು ಹಕ್ಕನ್ನು ನೀಡಿದ್ದಾರೆ ಅಂತೇಳಿ ಈ ಮೂಲಕ ನಾನು ಹೇಳಲು. ಸರ್,
ಅಂಬೇಡ್ಕರ್ ಅನ್ನೋದು ಒಂದು ಹೆಸರಲ್ಲ ಅದೊಂದು ಜ್ಯೋತಿ ಇದ್ದಂಗೆ ಜ್ಯೋತಿ ತಾನು ಉರಿದು ಬೆಳಕು ಕೊಡ್ತದಂತೆ ಎಲ್ಲೇ ಒಂದು ಕಡೆ ಅವರು ಸುಖ ಪಡಲಿಲ್ಲ ಬರೀ ಕಷ್ಟದಲ್ಲೇ ಇದ್ದರು ನಮ್ಮವರು ಹಾಗೆ ಈ ಭಾರತೀಯರೆಲ್ಲ ಸುಖವಾಗಿರಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಅವ್ರ ಗೈಡ್ಲೈನ್ಸ್ ಹಾಕ್ಕೊಟ್ಟಿದ್ದಾರೆ ಸೊ ಇವತ್ತು ಎಲ್ಲೇ ಒಂದು ಕಡೆ ಅವ್ರ ಹೆಸರು ಉಪಯೋಗಿಸ್ತಾರೆ ಆದರೆ ಅವರ ಆದರ್ಶಗಳನ್ನ ಕೆಲವೊಂದು ಕಡೆ ಪಾಲಿಸ್ತಾ ಇಲ್ಲ ಆಡಳಿತ ವರ್ಗ ಆಯಿತು ಆಡುವ ಕೆಲವೊಬ್ಬರು ಎಲ್ಲೇ ಒಂದು ಕಡೆ ನೆಗ್ಲೆಕ್ಟ್ ಆಗಿದೆ ಕೆಲವೊಂದು ಆದರ್ಶಗಳು ನೆಗ್ಲೆಕ್ಟ್ ಆಗಿದೆ ಅಂತ ಹೇಳ್ತೀವಿ ಏನು ಹೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಒಂದು ಕನಸಿತ್ತು ಏನು ಕನಸು ಅಂತಂದ್ರೆ ನನ್ನ ನಂತರ ಓಣಿ ಓಣಿಯಲ್ಲಿ ಕೇರಿಯಲ್ಲಿ ಮರಿ ಅಂಬೇಡ್ಕರ್ಗಳು ಹುಟ್ಕೋತಾರೆ ನನ್ನ ಪರಂಪರೆಯನ್ನು ಮುಂದುವರಿಸ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಒಂದು ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿತ್ತು ಆದರೆ ಆ ಕನಸು ನನಸಾಗಲಿಲ್ಲ ಈ ದೇಶಕ್ಕೆ ಈ ದೇಶದ ಸಮಗ್ರ ಜನಾಂಗಕ್ಕೆ ಬಹಳಷ್ಟು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಅಂಬೇಡ್ಕರ್ ಅವರು ಕೊಟ್ಟರು ಇವತ್ತು ಶೇಕಡಾವಾರು 50% ನಾವು ಮೀಸಲಾತಿಯನ್ನು ಎಲ್ಲ ಜನಾಂಗದವರು ಏನು ನಾವು ಪಡಿತಾ ಇದ್ದೇವೆ ಅದಕ್ಕೆ ಮೂಲ ಕಾರಣೀಭೂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕೆಲವೊಂದಂತಾರೆ ಅವ್ರಿಗೆಷ್ಟೇ ಕೊಟ್ಟರು ಇವ್ರಿಗೆಷ್ಟೇ ಕೊಟ್ಟರು ನಾವೆಲ್ಲ OBC OBC BCM ಇವೆಲ್ಲ ಏನದಲ್ಲ ಅಂಬೇಡ್ಕರ್ ಅವರ ಉದಾತ್ತ ಮನೋಭಾವನದ ದೃಷ್ಟಿಕೋನದಲ್ಲಿ ನಾವೆಲ್ಲ ಬಂದಿದ್ದೇವೆ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜನಾಂಗಕ್ಕೆ ಈ ದೇಶಕ್ಕೆ ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ತಿರುಚುವ ಪ್ರಯತ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅವುಗಳನ್ನು ನಾವು ವಿರೋಧ ಮಾಡ್ತೇವೆ ಯಾಕೆಂದರೆ ಎಲ್ಲ ಜನಾಂಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯೊಳಗೆ ನಾವು ಎಲ್ಲ ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣಿಯಾಗಿರಬೇಕು ಇವತ್ತು ಮಠಮಾನ್ಯಗಳು ಮಠಾಧೀಶರು ಎಲ್ಲರೂ ನಮ್ಮನ್ನು SC ಹಾಕ್ರಿ SC ಹಾಕ್ರಿ ನಮಗೆ OBC ಹಾಕ್ರಿ ಅದು ಎಂಥ ವಿಚಿತ್ರವಾದಂಥ ವಾತಾವರಣ ಎಲ್ಲರೂ ನಮ್ಮನ್ನು ಇದ್ರಾಗ ಹಾಕ್ರಿ ಈ ದೇಶದೊಳಗೆ ಯಾರೂ ಮುಂದುವರಿದವರಿಲ್ವಾ ಮುಂದುವರಿದವರು ಅನ್ನಿಸ್ಕೊಂಡಂಥ ಈ ಜನಾಂಗ ಇವತ್ತು ನಮ್ಮನ್ನು SC ಹಾಕ್ರಿ ಅನ್ನುವಂಥ ಒಂದು ವ್ಯವಸ್ಥೆ ಒಳಗೆ ಬರ್ತಾ ಇದ್ದಾರೆ ಅಂತಂದರೆ ಎಂಥ ವಿಪರ್ಯಾಸ ನೋಡಿ ಹಾಂ ಹೊಳ್ಳಿ ಬರ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಸ್ಪೃಶ್ಯರು ಅಂಥೇಳಿ ಎಷ್ಟು ತೊಂದರೆ ಕೊಟ್ಟಿರುವಂಥ ಆ ಮುಂದುವರಿದ ಜನಾಂಗ ಇವತ್ತು ಅಂಬೇಡ್ಕರ್ ಅವರ ಮೀಸಲಾತಿಯ ಅಡಿಯೊಳಗೆ ಮಠಾಧೀಶರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಒಂದು ನಾಚಿಕ್ಗೇಡಿ ವಿಷಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಮಠಾಧೀಶರು ನಿಮಗೆ ಏನು ಜ್ಞಾನಿಲ್ಲ ನೀವು ಏನು ನಮ್ಮ ಮೀಸಲಾತಿ ಕೊಡಿ ಏನು ಚೀಲ ಹಾಕಿ ಕಳಿಸೋದೈತೆ ಅದು ಮೀಸಲಾತಿ ಅಲ್ಲೆಲ್ಲ ಇಲಾಖೆಗಳು ಜನಾಂಗ ಅದು ವಿಮರ್ಶೆ ಎಲ್ಲ ಆಗಬೇಕಾಗಿದೆ ಅವೆಲ್ಲ ಆದ ಮೇಲೆ ಏನಾದರೂ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಸುಮ್ಮನೆ ನೀವು ಏನು ತೊಗೊಂಡೋ ಮಠಕ್ಕೆ ಹೋಗ್ತೀನಿ ತೊಗೊಂಡು ಹೋಗೋಕದೇನು ಚೌಳಿಕಾಯಿ ಬದನೆಕಾಯಿ ಏನು ರೀ ಚೀಲ ಹಾಕ್ಕೊಂಡು ಹೋಗಕ್ಕೆ ವಿಚಿತ್ರವಾದ ವಾತಾವರಣದಲ್ಲಿ ಮಠಾಧೀಶರು ಮಠವನ್ನು ಬಿಟ್ಟು ಮಠದೊಳಗೆ ತಮ್ಮ ಆಸಿನದೊಳಗೆ ಮಂಗ್ಯಾನ ಕುಂಡ್ರಿಸಿ ತಾವು ಹೊರಗೆ ಬರಾಗತ್ತಾರೆ ಇಂಥ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಾರ ಈ ದೇಶದ ಸಮಗ್ರ ಜನದ ಕಲ್ಯಾಣಕ್ಕಾಗಿ ಮಹತ್ತರವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಆ ಸಂವಿಧಾನ ತಿದ್ದುಪಡಿಗೆ ನಮ್ಮ ವಿರೋಧ ಅದ ನೀವೇನಾದರೂ ಅಂಥದ್ದು ಮಾಡಿದ್ರೆ ಅಂದ್ರೆ ನೀವು ಹಾಳಾಗಿ ಹೋಗ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿ ದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಕರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು